Yes, well, good morning, my dear students. Welcome back to Canada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಚಾರ್ಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ 5ನೇ ತರಗತಿಯವರೆಗೆ ಪದ್ಯ ಭಾಗ. ಹಿಂದಿನ ತರಗತಿಯಲ್ಲಿ ಗದ್ಯ ಭಾಗ ಮಾಡಿದ್ದೆ ಅಲ್ವಾ, ಇವತ್ತಿನ ತರಗತಿಯಲ್ಲಿ ಪದ್ಯ ಭಾಗವನ್ನ ಮಾಡ್ತಾ ಇದ್ದೀನಿ. ಯಾವ ಪದ್ಯ? ಪದ್ಯ 8 3/4. पद्य मूल मन पद्यव रचने चंद्रशेखर कंबार होदलवा डॉक्टर चंद्रशेखर कंबार डॉक्टर चंद्रशेखर ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ ಅಲ್ವಾ. ಏನು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ ಅಂತಂದ್ರೆ, ಹಲವಾರು ಜಾತಿ, ಹಲವಾರು ಧರ್ಮಗಳು, ಹಲವಾರು ಪಂಗಡಗಳು ಇದ್ದಾವಲ್ಲ ನಮ್ಮ ಭಾರತ ದೇಶದಲ್ಲಿ, ಹಲವಾರು ಆಚರಣೆಗಳಿದ್ದಾವೆ, ಹಲವಾರು ಸಂಸ್ಕೃತಿಗಳಿದ್ದಾವೆ ಅಲ್ವಾ. 7 ಧರ್ಮಗಳನ್ನು ಒಳಗೊಂಡಿದೆ ನಮ್ಮ ಭಾರತ ದೇಶ ಅಲ್ವಾ. ಯಾವುದು? ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಜೈನ, ಪಾರ್ಸಿ ಮತ್ತೆ ಸಿಖ್ ಎನ್ನುವಂತಹ 7 ಧರ್ಮವು ಸಹ ನಮ್ಮ ಭಾರತ ದೇಶದಲ್ಲಿ ಇದೆ. ಹಾಗೆ ಹಲವಾರು ಜಾತಿಗಳಿದ್ದಾವೆ, ಹಲವಾರು ಸಂಸ್ಕೃತಿ, ಹಲವಾರು ಆಚರಣೆ, ಹಲವಾರು ಹಬ್ಬಗಳನ್ನು ನಾವು ನಮ್ಮ ದೇಶದಲ್ಲಿ ಆಚರಣೆಯನ್ನು ಮಾಡ್ತೀವಿ. ನಮ್ಮ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಹಬ್ಬಗಳನ್ನು ತಗೊಳ್ಳಿ. ತಿಂಗಳಿಗೊಳಗೆ ಹಬ್ಬವನ್ನು ನಾವು ಆಚರಿಸ್ತೀವಿ ಹೌದಲ್ವಾ. ದೀಪಾವಳಿಯಂತೆ, ಯುಗಾದಿಯಂತೆ, ಸಂಕ್ರಾಂತಿಯಂತೆ, ಮತ್ತಿನ ಹಬ್ಬ ಗಣಪತಿ ಹಬ್ಬ, ಗೌರಿ ಹಬ್ಬ, ಹೀಗೆ ತಿಂಗಳಿಗೆ ಒಂದೊಂದು ಹಬ್ಬಗಳನ್ನು ಆಚರಿಸ್ತೀವಿ. ಒಂದೊಂದು ವಿಭಿನ್ನವಾದಂತಹ ಸಾಂಸ್ಕೃತಿಕ ಆಚರಣೆ ಇದೆ ನಮ್ಮಲ್ಲಿ ಹೌದಲ್ವಾ. ದೀಪಾವಳಿಗೆ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗ್ತೀವಿ ಅಲ್ವಾ. ಕಾರ್ತಿಕ ಮಾಸದಲ್ಲಿ ನಮ್ಮ ದೀಪಾವಳಿ ಹಬ್ಬ ಬರೋದು. ಅವಾಗ ಆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾವು ಬಲಿಪಾಡ್ಯಮಿ ಅಂತ ಹೇಳಿ ಒಂದು ಹಬ್ಬ ಒಂದು ದಿನ ಆಚರಿಸ್ತೀವಿ. ಒಂದು ದಿನ ಹಟ್ಟಿ ಹಬ್ಬ ಅಂತಲೇ ಆಚರಿಸ್ತೀವಿ, ಇನ್ನೊಂದು ದಿನ ದೀಪಾವಳಿ ಅಂತಲೇ ಆಚರಿಸ್ತೀವಿ ಹೌದಲ್ವಾ. ಈ ರೀತಿಯಾದ ವಿವಿಧ ರೀತಿಯಾದ ಸಂಸ್ಕೃತಿಗಳನ್ನು ನಾವು ಒಳಗೊಂಡಿದ್ದೀವಿ. ಇನ್ನು ಯುಗಾದಿ ಹಬ್ಬ, ಬೇವು ಬೆಲ್ಲವನ್ನು ತಿಂತೀವಿ, ಹೋಳಿಗೆಯನ್ನು ಮಾಡ್ತೀವಲ್ಲ ನಾವು, ಅದು ವಿಶೇಷವಾಗಿ ಹೋಳಿಗೆ, ತಟ್ಟು ಹೋಳಿಗೆಯನ್ನು ಮಾಡ್ತೀವಿ ಹೌದಲ್ವಾ. ಈ ರೀತಿಯಾದಂತಹ ವಿಭಿನ್ನವಾದಂತಹ ಹಬ್ಬಗಳನ್ನು ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ತೀವಿ. ಇನ್ನು ಸಂಕ್ರಾಂತಿ ಹಬ್ಬ ನೋಡಿ, ನಾವು ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿ, ಪುಟಾಣಿ, ಶೇಂಗಾ, ಆಮೇಲೆ ಸಂಕ್ರಾಂತಿ ಕಾಳು ಅಂತ ಬರ್ತದೆ ಹೌದಲ್ವಾ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸಂಕ್ರಾಂತಿ ಕಾಳು ಅಂತ ಹೇಳಿ ಪ್ರಿಪೇರ್ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಆಚರಿಸ್ತೇವೆ. ಇನ್ನ ತೆಲುಗು ಆಂಧ್ರ ಪ್ರದೇಶದಲ್ಲಿ ಪೊಂಗಲ್ ಅಂತ ಹೇಳಿ ಆಚರಿಸ್ತಾರೆ, ಕೇರಳದಲ್ಲಿ ಓಣಂ ಅಂತ ಹೇಳಿ ಆಚರಿಸ್ತಾರೆ. ಹೀಗೆ ಒಂದು ಹಬ್ಬವನ್ನ ವಿವಿಧ ರಾಜ್ಯದಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ. ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಂದೇ ಮನೆಯಲ್ಲಿದ್ದೀವಿ, ಒಂದೇ ಮನೆಯಲ್ಲಿ ಇದ್ದು ಒಂದೇ ಮನೆಯಲ್ಲಿ ಜೀವನವನ್ನು ಮಾಡ್ತಾ ವಿವಿಧ ರೀತಿಯಾದಂತಹ ಆಚರಣೆಗಳನ್ನು ಮಾಡ್ತೀವಿ. ವಿವಿಧ ರೀತಿಯಾದಂತಹ ಭಾಷೆ ಇದೆ, ವಿವಿಧ ರೀತಿಯಾದಂತಹ ಜನಾಂಗಗಳಿದ್ದೇವೆ, ವಿವಿಧ ರೀತಿಯಾದಂತಹ ಉಡುಪುಗಳನ್ನು ಧರಿಸ್ತೀವಿ, ವಿವಿಧ ರೀತಿಯಾದಂತಹ ಬಗೆಬಗೆಯಾದಂತಹ ತಿಂಡಿ ತಿನಿಸುಗಳು ನಮ್ಮ ದೇಶದಲ್ಲಿದೆ. ಹಾಗಾಗಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ಒಂದು ದೇಶ, ಹಾಗೂ ಅಭಿವೃದ್ಧಿ ಕೂಡ ಹೊಂದಿದೆ ನಮ್ಮ ದೇಶ. ಹಿಂದಿನ ತರಗತಿಯಲ್ಲಿ ನೀವೆಲ್ಲ ಏನ್ ಮಾಡಿದ್ರಿ, ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಸಬ್ಜೆಕ್ಟ್ ಅಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳಿ ಓದಿದ್ರಲ್ವಾ ನೀವು. ನಾನು ಅದನ್ನೇ ಓದಿದ್ದು, ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಹೇಳಿ ನಾನು ಅದನ್ನು ಓದಿದ್ದು. ಆದ್ರೆ ಈಗ ಹಾಗಲ್ಲ, ಟೆಕ್ನಾಲಜಿ ಓರಿಯೆಂಟೆಡ್ ಆಗಿ ಎಲ್ಲ ರೀತಿಯಲ್ಲೂ ಸಹ ನಾವು ಮುಂದುವರೆದಿದ್ದೇವೆ ಭಾರತ ದೇಶದವರು. ಹಾಗಾಗಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ. ಇನ್ನು ಒಂದೇ ಮನೆಯಲ್ಲಿ ಜೀವಿಸುವಂತಹ ಮಕ್ಕಳು ನಾವೆಲ್ಲ, ಭಾರತ ಮಾತೆಯ ಮಡಿಲನ ಮಕ್ಕಳು ನಾವೆಲ್ಲ. ಹಾಗಾದಾಗ ಭಾರತ ಮಾತೆಯ ತಾಯಿಯ ಮಕ್ಕಳಾದಂತಹ ನಾವು ಒಂದೇ ಸೂರಿನಡಿಯಲ್ಲಿ
ಜೀವನವನ್ನು ಮಾಡುತ್ತಿದ್ದೀವಲ್ವಾ ಒಂದೇ ಸೂರಿನಡಿಯಲ್ಲಿ ಜೀವನವನ್ನು ಮಾಡುತ್ತಿರುವಾಗ ಜಾತಿ ಭೇದ ಯಾಕೆ ಧರ್ಮ ಭೇದ ಯಾಕೆ ಕೋಮು ಗಲಭೆ ಯಾಕೆ ಮೇಲು ಕೀಳರಿವೆ ಎನ್ನುವಂತಹ ಈ ಮನೋಭಾವ ಯಾಕೆ ಅನ್ನುವಂತಹದ್ದು ಯಕ್ಷ ಪ್ರಶ್ನೆಯಾಗಿ ಈಗಲೂ ಸಹ ಉಳಿದಿದೆ ಅದಕ್ಕೆ ಉತ್ತರ ಇಲ್ಲಿಂದಲೂ ಸಹ ನಮಗೆ ಸಿಗ್ತಾ ಇದೆ ಹೌದಲ್ವಾ ಕೋಮು ಗಲಭೆ ಮಾಡಿದರೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷಣೆಗಳು ನಡೆದಿವೆ ಜಾತಿ ಜಾತಿಗಳ ನಡುವೆ ಸಂಘರ್ಷಣೆಗಳು ನಡೆದಿವೆ ಹೌದಲ್ವಾ ನಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿದ್ದು ಒಂದೇ ದೇಶದಲ್ಲಿ ಜೀವನ ಮಾಡ್ತಿದ್ದೀವಿ ಹಾಗಾದ್ರೆ ಈ ಜಾತಿ ಧರ್ಮ ಭೇದ ಭಾವ ಯಾತಕ್ಕೆ ಅದಕ್ಕೆ ಗಾಂಧೀಜಿಯವರು ಹೇಳಿದ್ರು ಸಹೋದರತ್ವ ಸಹಬಾಳಿವೆ ಸಮಾನತೆ ಅಂತ ಏನ್ ಕೇಳಿದರೆ ಈ ಒಂದು ಉದ್ದೇಶಕ್ಕೆ ಯಾರು ಸಹ ಜಾತಿ ಧರ್ಮ ಅಂತ ಹೇಳಿ ಬಡಿದಾಡ ಸಹಾಯ ಬೇಡ್ರಿ ನಾವೆಲ್ಲ ಒಂದೇ 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 ಸೂರ್ಯನಡಿಯಲ್ಲಿ ಜೀವನ ಮಾಡೋದು ನಾವೆಲ್ಲ ಒಂದೇ ಜಾತಿಯವರು ಒಂದೇ ತಾಯಿ ಭಾರತ ಮಾತೆ ತಾಯಿಯ ಮಕ್ಕಳು ನಾವು ಒಂದೇ ಸೂರ್ಯನಡಿಯಲ್ಲಿ ಜೀವನವನ್ನ ಮಾಡ್ತಿದ್ದೀವಿ ಹೌದಲ್ವಾ ಭಾರತ ದೇಶದಲ್ಲಿ ಹುಟ್ಟಿದಂತಹ ನಾವು ಎಷ್ಟೋ ಪುಣ್ಯವಂತ ಮಕ್ಕಳು ಅಲ್ವಾ ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ದೇಶ ತುಂಬಾ ಅಭಿವೃದ್ಧಿ ಹೊಂದಿದೆ ಹಾಗೂ ಎಲ್ಲಾ ರೀತಿಯಲ್ಲೂ ಒಂದು ಹೆಜ್ಜೆ ಮುಂದನೆ ಇಟ್ಟಿದ್ದೇವೆ ನಾವು ಅಲ್ವಾ ಹಾಗಾಗಿ ಚಂದ್ರಶೇಖರ ಕಂಬಾರ ಈ ಒಂದು ಉದ್ದೇಶದಿಂದ ಈ ಮೂಡಲ ಮನೆ ಎನ್ನುವಂತಹ ಒಂದು ಪದ್ಯವನ್ನು ನಿಮಗೆ ಇಟ್ಟಿದ್ದಾರೆ ಅರ್ಥಿದ್ಯಾ ಹಾಗಾದ್ರೆ ಕವಿ ಪರಿಚಯಕ್ಕೆ ಹೋಗೋಣ ನಾವು ಚಂದ್ರಶೇಖರ ಕಂಬಾರ ಒಂದ್ಸಲ ಕವಿ ಪರಿಚಯ ಓದ್ತೀನಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ದಿನಾಂಕ 2/1/1937 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಗ್ರಾಮದಲ್ಲಿ ಜನಿಸಿದರು ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು 24 ನಾಟಕಗಳು 10 ಕವನ ಸಂಕಲನಗಳು 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ ಚಕೋರಿ ಅವರ ಮಹಾಕಾವ್ಯ ಸಂಖ್ಯಾಬಾಳ್ಯ ಜೋಕುಮಾರ ಸ್ವಾಮಿ ಸಿರಿ ಸಂಪಿಗೆ ಶಿವರಾತ್ರಿ ಮುಂತಾದವು ನಾಟಕಗಳು ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳು ಶ್ರೀಯುತರು 2010 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೇಂದ್ರ ಸರ್ಕಾರದ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿದೆ ಪ್ರಸ್ತುತ ಮೂಡಲ ಮನೆ ಈ ಕವನವನ್ನು ಅವರು ಎಲ್ವಿದಿ ಶೋಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಎಸ್ ರೈಟ್ ಅವರು ಕವಿ ಬರ್ತೀನಿ ಕವಿ ಚಂದ್ರಶೇಖರ್ ಕಂಬಾರ ಕವಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಜನನ 1937 ಅವರು ಜನಿಸಿದ್ದಾರೆ ಸ್ಥಳದಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಅದು ಘೋಡಗೆರೆ ಎಂಬ ಗ್ರಾಮದಲ್ಲಿ ಜನಿಸಿದರೆ ನೋಡಿ ಚಂದ್ರಶೇಖರ್ ಕಂಬಾರ ಪ್ರಸ್ತುತ ಇವರು ಜನಪದ ಕಲಾವಿದರು ಜನಪದ ಸಾಹಿತ್ಯವನ್ನ ರಚಿಸುವಂತವರು ಅರ್ಥಕ್ಕಿದೆಯಾ ಇವರು ಎಷ್ಟು ನಾಟಕಗಳನ್ನು ಬರ್ತಿದ್ದಾರೆ 24 ನಾಟಕಗಳನ್ನು ಬರ್ತಿದ್ದಾರೆ 10 ಕವನ ಸಂಕಲನಗಳನ್ನು ಬರೆದಿದ್ದಾರೆ 5 ಕಾದಂಬರಿಗಳು ಮತ್ತು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅರ್ಥಕ್ಕಿದೆಯಾ ಅವರ ಒಂದು ಮಹಾಕಾವ್ಯ ಯಾವುದು ಚಕೋರಿ ಮಹಾಕಾವ್ಯ ಮಹಾಕಾವ್ಯ ಚಕೋರಿ ಚಕೋರಿ ಎನ್ನುವಂಥದ್ದು ಅವರ ಒಂದು ಮಹಾಕಾವ್ಯ ಅರ್ಥಕ್ಕಿದೆಯಾ ಅವರ ನಾಟಕಗಳ ನಾಟಕಗಳು
संगमहाड़िया कवि परिचय ओमे ओते इनोमे ओते केळि कवि डॉक्टर चंद्रशेखर कंबार जनन 2000
अर्थ आगे अब भावस्ते पद्य ओद्ती ओम्मे केळि नम्मूराग पद मनोज्ञ करुड़ बड़ी तायिया
ಮಗ ಅಥವಾ ಮಗನೇ ಕರುಳ ಬಳ್ಳಿ ಇದು ನನ್ನ ಗುಡಿ ಇದು ನನ್ನ ಕರುಳ ಬಳ್ಳಿ ಅಂತ ಹೇಳಿ ಬಳಸ್ತಾರೆ ನೋಡಿ ನಾನಿಂತ ಮಗ ನಾನಿಂತ ಮಗಳು ಅಂತ ಹೇಳ್ತಾರೆ ನೋಡಿ ಒಂದು ಎಂತ ಭಾವನಾತ್ಮಕ ಪದ ಇದು ಕರುಳ ಬಳ್ಳಿ ಅನ್ನುವಂಥದ್ದು ಭಾವನಾತ್ಮಕ ಪದ ಕರುಳ ಬಳ್ಳಿ ಸಂಬಂಧವನ್ನು ಭಾರತ ಮಾಡಿನ ಭಾರತ ಮಾತೆಯ ಮಡಿನ ಮಕ್ಕಳು ನಾವು ನಮ್ಮ ಜೀವನವನ್ನ
चंद्रशेखर कंबरवरु पद्य भागदल्ली साकु मुंदे पद्यद विवरणे विश्लेषणे प्रश्नोत्तर नावु मुंदिन तरगतियल्लि तिळ्कोंडु तिळिता होगोण ओकेना थैंक यू सो मच एंड कवि परीक्षे पदार नंबर इवत्तु नीवु अपलोड माडबेकु ओकेना थैंक यू सो मच। ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ನೆತ್ತಿಗೂದಲ ಹರವಿ ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬಿಡಲ ಬೆತ್ತಿಗೂದಲ ಹರ ತಪವ ಮಾಡೋ ನ್ಯಾರ ಜಡಿ ಮುನಿಯ ಜಡಿಯ ಹಾಂಗ ಬಿಡಲ ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ ದೂರದೇಶದ ವಲಸಿಗ ಹಕ್ಕಿಗು ಐತಿ ಜಗ ಒಳಗ ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ ದೂರದೇಶದ ವಲಸಿಗ ಹಕ್ಕಿಗು ಐತಿ ಜಗ ಒಳಗ ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಾಗ ಹಸರು ಚಿಗುರ ತಾವ ಬನ್ನಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಾಗ ಹಸರು ಚಿಗುರ ತಾವ ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ಬೇರಿಗೆ ಮೊಳಕಿ ಒಡಿಯತವ ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗತಾವ ಬೇರಿಗೆ ಮೊಳಕಿ ಒಡಿಯತಾವ ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ಕೂಗತಾವ ನಮ್ಮೂರಾಗ ಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ಕಂಪು ನೆರಳ ಮರದಾಗ ಕರಗ ಕುಣಿಯತಾವ ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡತಾವ ಆಟ ಮರದಾಗ ಕರಗ ಕುಣಿಯತಾವ
ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಪಾಡತ ವಾಟ ನಮ್ಮೂರ ಕಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ಮೂಡ್ಯಾವ ತೊಗಲ ಗೊಂಬಿಯಾಟ ಕರುಳ ಪಳ್ಳಿಯ ಕತೆ ಹೇಳತಾವ ನೋಡ್ರಿ ಶಾಂತ ಚಿತ್ತ ಮೂಡ್ಯಾವ ತೊಗಲ ಗೊಂಬಿಯಾಟ ಕರುಳ ಬಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ ನಾವೂನು ಅದರ ಭಾಗ ಮಾತ್ರ ನಮ್ಮೂರ ಕಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳಾ